ನಮಗೆ ಚೀಫ್ ಮಿನಿಸ್ಟರ್ ಸಿಎಂ ಓ ಏನು ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ ಎಷ್ಟು ಖರ್ಚು ಎಷ್ಟು ಒಂದು ನಿಮಿಷ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮಗೆ ನಾವು ಅದನ್ನೆಲ್ಲ ನಮ್ಮ ಎಂ ಡಿ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ಗೆ ಇಡ್ತಾರೆ ಆಮೇಲೆ ಒಂದನೇ ನಾಳೆ ಮೀಟಿಂಗ್ ಆದಮೇಲೆ ಒಂದನೇ ತಾರೀಕು ಕ್ಯಾಬಿನೆಟ್ ಇದೆ ಕ್ಯಾಬಿನೆಟ್ ಆದಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ ಸರ್ ಬಿಜೆಪಿ ಅವರು ಸರ್ ಬಿಜೆಪಿ ಅವರು ಒಂದನೇ ತಾರೀಕಿಗೆ ಹೋರಾಟ ಮಾಡ್ತಾರಂತೆ ಈ ಯೋಜನೆ ಜಾರಿಗೆ ಆಗಲಿಲ್ಲ ಅಂತ ಒಂದ್ನಿಮಿಷ ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಬಿಜೆಪಿಯವರಿಗೆ ಜನ ಏನು ಹೇಳಿದ್ದಾರೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ ಐದು ವರ್ಷಗಳ ಕಾಲ ಅವರು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ನಮಗೆ ರಚನಾತ್ಮಕವಾಗಿ ಸಲಹೆಗಳನ್ನು ಕೊಡಲಿ ಅವರು ಅವ್ರ ಹತ್ರ ನಾವೇನು ನಾವೇನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ ಎಲ್ಲ ಈಗ ಒಂದ್ ನಿಮಿಷ ಇರಿ ಎಲ್ಲಾ ಮಹಿಳೆಯರಿಗೂ ಉಚಿತ ಅಂದ್ಮೇಲೆ ಮುಗಿತಲ್ಲ ಹೆಣ್ಮಕ್ಳಿಗೆಲ್ಲ ಉಚಿತ ಅಷ್ಟೇ ಎಲ್ಲರಿಗೂ ಧನ್ಯವಾದ ಒಂದು ಗ್ಯಾರಂಟಿ
ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಟಿ ಸಿ ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, ಎಂ ಡಿ ಅವರು ಇದ್ದಾರೆ, ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತೆ ಬಿ ಎಂ ಟಿ ಸಿ ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, ಎಂ ಡಿ ಅವರು ಇದ್ದಾರೆ, ಹಾಗೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಂ ಡಿ ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ ಎಂ ಡಿ ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ ಬಿ ಎನ್ ಎಸ್ ರೆಡ್ಡಿ ಇದ್ರಲ್ಲ, ಸೇಮ್ ಬಿ ಎನ್ ಎಸ್ ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ ನಾಲ್ಕು ಕಾರ್ಪೊರೇಷನ್ ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟ, ಮತ್ತೆ ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ, ಕೊಟ್ಟು ನಮ್ಮ ಕೆ ಎಸ್ ಆರ್ ಟಿ ಸಿ ಅತ್ಯಂತ ಒಂದು ಪ್ರತಿಷ್ಠಿತ ಕೆ ಎಸ್ ಆರ್ ಟಿ ಸಿ, ನಾಲ್ಕು ಕಾರ್ಪೊರೇಷನ್ಸ್ ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮ್ಗೆ ಡಿಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ, ಟ್ರಾನ್ಸ್ಪೋರ್ಟ್ ಬಿಟ್ಟನವ್ರಿಗೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಒಟ್ಟು ವಿಭಾಗಗಳು 16 ಇದೆ, ಘಟಕಗಳು 240, ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ, ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ. ಮತ್ತೆ ನಿಗಮಗಳು ಹೊಂದಿರತಕ್ಕಂಥ ಸಿಬ್ಬಂದಿ ಪ್ರಮಾಣನೂ ಕೂಡ 104,450 ಜನ ಇದ್ದಾರೆ. ವಿದ್ಯಾ ಇಲಾಖೆ ಬಿಟ್ಟರೆ ಉದ್ಯೋಗಗಳಿರ್ತಕ್ಕಂಥದ್ದು ಈ ಒಂದು ಕೆ ಎಸ್ ಆರ್ ಟಿ ಸಿ ಆರ್ ಟಿ ಸಿಗಳಲ್ಲಿ. ಆಮೇಲೆ ಹೊಸ ಬಸ್ಸಸ್ ಕೂಡ ಒಟ್ಟು ಕೆ ಎಸ್ ಆರ್ ಟಿ ಸಿ ನಲ್ಲಿ 918, ಬಿ ಎಂ ಟಿ ಸಿ ನಲ್ಲಿ 1894, ಎನ್ ಡಬ್ಲ್ಯೂ 285 ಪ್ಲಸ್ 350, ಕೆ ಎಸ್ ಆರ್ ಟಿ ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಇದು 800 ಬಸ್ಸಸ್ಸು ಈ ವರ್ಷ ಎಲ್ಲ ಆಡ್ ಆಗ್ತಾ ಇದೆ. ಒಟ್ಟಿನಲ್ಲಿ 4,249 ಬಸ್ಸಸ್ಸು ಆಡ್ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರ್ಲೇಬೇಕು. ಮತ್ತೆ ಈಗ ಕೇಂದ್ರ ಸರ್ಕಾರ ಕೂಡ 15 ವರ್ಷ ಆಗಿರ್ತಕ್ಕಂಥ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ, ಅದಕ್ಕೆ ಯಾವುದು ನಮ್ಮ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗೋದಿಲ್ಲ. ಅದರಿಂದ ಹೊಸ ಹೊಸ ಬಸ್ಸುಗಳು ಆಡ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೂ ಬಸ್ಸುಗಳು ಬೇಕಾಗಿದೆ. ಇವತ್ತೆಲ್ಲ 4 ಎಂ ಡಿಸು ಅವರವರ ವಿಭಾಗಗಳಲ್ಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತ ಕೂಡ ಹೇಳಿದ್ದಾರೆ.
ಮತ್ತೆ ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ. ಒಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು? ಅಷ್ಟು ಜನ ಓಡಾಡ್ತಾರೆ. ಅದೇ ಮತ್ತೆ ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ಪ್ರತಿನಿತ್ಯ 23,13,04,00 ಇದರಿಂದ ಆದಾಯ ಬರ್ತಾ ಇದೆ. ಮತ್ತೆ ಆದಾಯ ಮತ್ತು ಇದರ ವಿವರಗಳು ಟೋಟಲ್ ಆಗಿ ಒಟ್ಟು 8,946 ಕೋಟಿ ಅಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ. ಮತ್ತೆ ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ದೀವಿ ನೋಡಿ. ಅದರಿಂದ ಮತ್ತೆ ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು -200 ಕೋಟಿ ಏನೋ ಇರ್ಬೋದು ಅಷ್ಟೆ, -200 ಕೋಟಿ ಆಗಿತ್ತು. ಮತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ. 5 ಗ್ಯಾರಂಟಿ ನಲ್ಲಿ ಒಂದು ನಮ್ಮ ಇಲಾಖೆಗೆ ಬರುತ್ತೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದನ್ನು. ಅದನ್ನು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ MDs ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ. ನಾಳೆ ನಮ್ಮ ಕರೆದಿದ್ದಾರೆ, ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಕರೆದಿದ್ದೀವಿ. ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ, ನಾಳೆ ಅದನ್ನ ಮುಖ್ಯಮಂತ್ರಿಗಳು ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು. ಎಲ್ಲ ನಾಳೆ ಕೊಡ್ತೀವಿ. ಎಲ್ಲ ರೆಡಿ ಆಗಿದೆ, ಆದ್ರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ. ಆಮೇಲೆ 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ. ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಅದನ್ನ ಈಗ ಮಹಿಳೆಯರಿಗೆಲ್ಲ ಉಚಿತ ಅಂತ ಹೇಳಿದೀವಿ. ನಮ್ಮ ರಾಜ್ಯವರ್ಗನಮ್ಮ ನಾನು ಹೇಳಿದ್ದೀನಲ್ಲ, ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ. ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ ಲೈನ್ಸ್ ಇಲ್ಲ. ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ, ಅದರಲ್ಲಿ ಕೆಲ್ಸಕ್ಕೆ ಹೋಗೋರು ಹೋಗದೆ ಇರೋರು ಅದೆಲ್ಲ ಏನೂ ಇಲ್ಲ. ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ. ಎಲ್ಲಾ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ. ಒಂದ್ ನಿಮಿಷ, ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MDs ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ. ಯಾವುದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ, ಗುರುವಾರ ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ KSRTC ಮತ್ತೆ BMTC ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, MD ಅವರಿದ್ದಾರೆ, ಹಾಗೆ NWO
ಆರ್ಟಿಸಿ ಎಂ ಡಿ ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ ಎಂ ಡಿ ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ ಬಿ ಎನ್ ಎಸ್ ರೆಡ್ಡಿ ಇದ್ರಲ್ಲ, ಸೇಮ್ ಬಿ ಎನ್ ಎಸ್ ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ ನಾಲ್ಕು ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟ, ಮತ್ತು ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತು ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತು ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತು ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ, ಕೊಟ್ಟು ನಮ್ಮ ಕೆ ಎಸ್ ಆರ್ ಟಿ ಸಿ ಅತ್ಯಂತ ಒಂದು ಪ್ರತಿಷ್ಠಿತ ಕೆ ಎಸ್ ಆರ್ ಟಿ ಸಿ, ನಾಲ್ಕು ಕಾರ್ಪೊರೇಷನ್ಸ್ ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆ್ಯಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮಗೆ ಡೀಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮಗೆ, ಟ್ರಾನ್ಸ್ಪೋರ್ಟ್ ಬಿಟ್ಟನವ್ರಿಗೆ. ಆದರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ ಕೆ ಎಸ್ ಆರ್ ಟಿ ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ ಕೆ ಎಸ್ ಆರ್ ಟಿ ಸಿ ಮತ್ತು ಬಿ ಎಂ ಟಿ ಸಿಗೆ ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, ಎಂ ಡಿ ಅವರು ಇದ್ದಾರೆ, ಹಾಗೆ ಎನ್ ಡಬ್ಲ್ಯೂ ಆರ್ ಟಿ ಸಿ ಎಂ ಡಿ ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ ಎಂ ಡಿ ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ ಬಿ ಎನ್ ಎಸ್ ರೆಡ್ಡಿ ಇದ್ರಲ್ಲ, ಸೇಮ್ ಬಿ ಎನ್ ಎಸ್ ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ 4 ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಷ್ಟ, ಮತ್ತು ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತು ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತು ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತು ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ, ಕೊಟ್ಟು ನಮ್ಮ ಕೆ ಎಸ್ ಆರ್ ಟಿ ಸಿ ಅತ್ಯಂತ ಒಂದು ಪ್ರತಿಷ್ಠಿತ ಕೆ ಎಸ್ ಆರ್ ಟಿ ಸಿ, 4 ಕಾರ್ಪೊರೇಷನ್ಸ್ ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತು
ಐದು ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮ್ಗೆ ಡಿಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ ಟ್ರಾನ್ಸ್ಪೋರ್ಟ್ ಬಿಟ್ನವ್ರಿಗೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಒಟ್ಟು ವಿಭಾಗಗಳು 16 ಇದೆ, ಘಟಕಗಳು 240. ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ, ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ. ಮತ್ತೆ ನಿಗಮಗಳು ಹೊಂದಿರತಕ್ಕಂಥ ಸಿಬ್ಬಂದಿ ಪ್ರಮಾಣನೂ ಕೂಡ 104,450 ಜನ ಇದ್ದಾರೆ. ವಿದ್ಯಾ ಇಲಾಖೆ ಬಿಟ್ಟರೆ ಉದ್ಯೋಗಗಳಿರ್ತಕ್ಕಂಥದ್ದು ಈ ಒಂದು KSRTC RTCಗಳಲ್ಲಿ. ಆಮೇಲೆ ಹೊಸ ಬಸ್ಸಸ್ ಕೂಡ ಒಟ್ಟು KSRTCನಲ್ಲಿ 918, BMTCನಲ್ಲಿ 1894, NW 285 ಪ್ಲಸ್ 350, KSRTC KKRTC ಕಲ್ಯಾಣ ಕರ್ನಾಟಕ ಇದು 802 ಬಸ್ಸಸ್ಸು ಈ ವರ್ಷ ಎಲ್ಲ ಆಡ್ ಆಗ್ತಾ ಇದೆ. ಒಟ್ಟಿನಲ್ಲಿ 4,249 ಬಸ್ಸಸ್ಸು ಆಡ್ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರ್ಲೇಬೇಕು. ಮತ್ತೆ ಈಗ ಕೇಂದ್ರ ಸರ್ಕಾರ ಕೂಡ 15 ಆಗಿರ್ತಕ್ಕಂತ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ. ಅದಕ್ಕೆ ಯಾವುದು ನಮ್ಮ FC ಫಿಟ್ನೆಸ್ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗೋದಿಲ್ಲ. ಅದರಿಂದ ಹೊಸ ಹೊಸ ಬಸ್ಸುಗಳು ಆಡ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೂ ಬಸ್ಸುಗಳು ಬೇಕಾಗಿದೆ. ಇವತ್ತೆಲ್ಲ 4 MDs ಅವರವರ ವಿಭಾಗಗಳಲ್ಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ. ಒಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು? ಅಷ್ಟು ಜನ ಓಡಾಡ್ತಾರೆ. ಅದೇ ಮತ್ತೆ ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ಪ್ರತಿನಿತ್ಯ 23,13,045 ಇದರಿಂದ ಆದಾಯ ಬರ್ತಾ ಇದೆ. ಮತ್ತೆ ಆದಾಯ ಮತ್ತು ಇತರ ವಿವರಗಳು ಟೋಟಲ್ ಆಗಿ ಒಟ್ಟ 8,946 ಕೋಟಿಯಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ. ಮತ್ತೆ ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ದೀವಿ ನೋಡಿ. ಅದರಿಂದ ಮತ್ತೆ ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು ಮೈನಸ್ ಒಂದು 200 ಏನೋ ಇರ್ಬೋದು, ಅಷ್ಟೇ ಮೈನಸ್ 200 ಆಗಿತ್ತು. ಮತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ. ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ 5 ಗ್ಯಾರಂಟಿ ನಲ್ಲಿ ಒಂದು ನಮ್ಮ ಇಲಾಖೆಗೆ ಬರುತ್ತೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದನ್ನು. ಅದನ್ನು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ MDs ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ. ನಾಳೆ ನಮ್ಮ ಕರೆದಿದ್ದಾರೆ, ನಾಳೆ 12 ಕಾನ್ಫರೆನ್ಸ್ ಎಲ್ಲ ಕರೆದಿದ್ದೀವಿ. ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ಅದನ್ನ ಮುಖ್ಯಮಂತ್ರಿಗಳ ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು. ಎಲ್ಲ ನಾಳೆ ಕೊಡ್ತೀವಿ. ಎಲ್ಲ ರೆಡಿ ಆಗಿದೆ, ಆದ್ರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ. ಆಮೇಲೆ 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ.
ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಈಗ ಮಹಿಳೆಯರಿಗೆಲ್ಲ ಉಚಿತ ಅಂತ ಹೇಳಿದೀವಿ ನಮ್ಮ ರಾಜ್ಯವರ್ಗನಮ್ಮ ನಾನು ಹೇಳಿದೀನಲ್ಲ ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ ಲೈನ್ಸ್ ಇಲ್ಲ ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ ಅದರಲ್ಲಿ ಕೆಲಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ ಎಲ್ಲಾ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಒಂದ್ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MD ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ ಯಾವುದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ ಗುರುವಾರ ಕ್ಯಾಬಿನೆಟ್ ಇದೆ ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ಈಗ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ ನಾನು ಇರ್ತೀನಿ ಅವರು ಕೊಡ್ತೀವಿ ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ ಅದೆಲ್ಲ ಮಾಡೋದಿಲ್ಲ ಈಗ ನೀವು ಮಾಧ್ಯಮದವರು ವಿರೋಧ ಪಕ್ಷದವ್ರ ತರ ಯಾಕೆ ಮಾತಾಡ್ತೀರ ಒಂದ್ ನಿಮಿಷ ಈಗ ಒಂದ್ ನಿಮಿಷ ಮಹಿಳೆಯರಿಗೆ ನಾವು ಫ್ರೀ ಅಂತ ಹೇಳಿದೀವಿ ಮ್ಯಾನಿಫೆಸ್ಟೋದಲ್ಲಿ ಅಷ್ಟಕ್ಕೆ ನೀವು ಇವತ್ತು ಬೇರೆ ಪ್ರಶ್ನೆಗಳು ಕೇಳಬಾರದು 100% ಕಾನ್ಫಿಡೆಂಟ್ ನೋಡಮ್ಮ ಈಗ ಏನು ಇಲ್ಲಿ ನಮಗೆ ನಾವು ಎಲ್ಲ ಮಾಹಿತಿ ಆಪ್ಷನ್ಸ್ ಎರಡು ಮೂರು ತರ ಇಟ್ಕೊಂಡಿದೀವಿ ಅಲ್ವಾ ನಾವೆಲ್ಲ ಕೊಡ್ತೀವಿ ಒಟ್ಟಲ್ಲಿ ಟೋಟಲ್ ಆಗಿ ಎಲ್ಲಾ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ ಅದು ಆಗುತ್ತೆ ರಾಜ್ಯಾದ್ಯಂತ ಈಗ ಒಂದ್ ನಿಮಿಷ ಹೇಳಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ BPL APL ಅಂತ ಏನ ಹೇಳಿದೀವ ಮಹಿಳೆಯರಿಗೆ ಅಂತ ಹೇಳಿದೀವಿ ಇಲ್ಲಮ್ಮ ಆ ತರ ಏನಿಲ್ಲ ಎಲ್ಲ ಅದನ್ನ ನಾಳೆ ತೀರ್ಮಾನ ಅದೆಲ್ಲ ನಾಳೆ ಹೇಳ್ತೀವಿ ನಾಳೆ ಅಲ್ಲಪ್ಪ ನಾಳೆ ಮೀಟಿಂಗ್ ಕರೆದಿದ್ದಾರೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಈಗ ಒಂದ್ ನಿಮಿಷ ಇರಿ ಒಂದ್ ನಿಮಿಷ ಈಗ ಅದೆಲ್ಲ ಏನು ನಾನು ಹೇಳೋದಿಲ್ಲ ಈಗ ಅದನ್ನೆಲ್ಲ ನೀವು ಈಗ ಕೇಳಿದ್ರೆ ತಪ್ಪಾಗುತ್ತೆ ನಮ್ಮ ಎಲ್ಲಾ ಮಹಿಳೆಯರಿಗೆ ಫ್ರೀ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನ ಉಳಿದಿರ್ತಕ್ಕಂಥದ್ದು ನಾಳೆ ಮೀಟಿಂಗ್ ಅಲ್ಲಿ ಅವರು ನಮ್ಗೆ ಚೀಫ್ ಮಿನಿಸ್ಟರ್ CM ಅವ್ರು ಏನ್ ಮಾಡಿದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ ಎಷ್ಟು ಖರ್ಚು ಎಷ್ಟು ಒಂದ್ ನಿಮಿಷ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮ್ಗೆ ನಾವು ಅದನ್ನೆಲ್ಲ ನಮ್ಮ MD ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ಗೆ
ಇರ್ತಾರೆ. ಆಮೇಲೆ ಒಂದೇ ನಾಳೆ ಮೀಟಿಂಗ್ ಆದ್ಮೇಲೆ ಒಂದೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಒಂದ್ ನಿಮಿಷ ಬಿಜೆಪಿ ಅವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಬಿಜೆಪಿ ಅವರಿಗೆ ಜನ ಏನ್ ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡ್ಲಿ. ಅವರು ಅವ್ರ ಹತ್ರ ನಾವೇನ್ ತಗೋಬೇಕಾಗಿಲ್ಲ. ನಾವೇನು ನಮ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ. ಈಗ ಒಂದ್ ನಿಮಿಷ ಇರಿ. ಎಲ್ಲಾ ಮಹಿಳೆಯರಿಗೂ ಉಚಿತ ಅಂದ್ಮೇಲೆ ಮುಗಿತಲ್ಲ. ಹೆಣ್ಮಕ್ಳಿಗೆಲ್ಲ ಉಚಿತ. ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ KSRTC ಮತ್ತೆ BMTC ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, MD ಅವರಿದ್ದಾರೆ, ಹಾಗೆ NWRTC MD ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ MD ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ BNS ರೆಡ್ಡಿ ಇದ್ರಲ್ಲ, ಸೇಮ್ BNS ರೆಡ್ಡಿ ಅವರಿದ್ರು ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ 4 ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂತ ನಷ್ಟ, ಮತ್ತೆ ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ. ಒಟ್ಟು ನಮ್ಮ KSRTC ಅತ್ಯಂತ ಒಂದು ಪ್ರತಿಷ್ಠಿತ KSRTC 4 ಕಾರ್ಪೊರೇಷನ್ಸ್, ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮ್ಗೆ ಡಿಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ, ಟ್ರಾನ್ಸ್ಪೋರ್ಟ್ ಬಿಟ್ಟನವ್ರಿಗೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಒಟ್ಟು ವಿಭಾಗಗಳು 16 ಇದೆ, ಘಟಕಗಳು 240. ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ, ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ. ಮತ್ತೆ ನಿಗಮಗಳು ಹೊಂದಿರತಕ್ಕಂತ ಸಿಬ್ಬಂದಿ ಪ್ರಮಾಣನು ಕೂಡ 104,450 ಜನ ಇದ್ದಾರೆ. ವಿದ್ಯಾ ಇಲಾಖೆ ಬಿಟ್ಟರೆ ಉದ್ಯೋಗಗಳಿರ್ತಕ್ಕಂಥದ್ದು ಈ ಒಂದು KSRTC RTCಗಳಲ್ಲಿ. ಆಮೇಲೆ ಹೊಸ ಬಸ್ಸಸ್ಸು ಕೂಡ ಒಟ್ಟು KSRTCನಲ್ಲಿ 918,
ಬಿಎಂಟಿಸಿನಲ್ಲಿ 1894 ಎನ್ ಡಬ್ಲ್ಯೂ 285 ಪ್ಲಸ್ 350 ಕೆಎಸ್ಆರ್ಸಿ ಕೆಕೆಆರ್ಟಿಸಿ ಕಲ್ಯಾಣ ಕರ್ನಾಟಕ ಇದು 282 ಬಸ್ಸಸ್ ಈ ವರ್ಷ ಎಲ್ಲ ಆಡ್ ಆಗ್ತಾ ಇದೆ ಒಟ್ಟಲ್ಲಿ 4249 ಬಸ್ಸಸ್ ಆಡ್ ಆಗುತ್ತೆ ಯಾಕಂದ್ರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರ್ಲೇಬೇಕು ಮತ್ತೆ ಈಗ ಕೇಂದ್ರ ಸರ್ಕಾರ ಕೂಡ 15 ವರ್ಷ ಆಗಿರ್ತಕ್ಕಂತ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ ಅದಕ್ಕೆ ಯಾವುದು ನಮ್ಮ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗೋದಿಲ್ಲ ಅದರಿಂದ ಹೊಸ ಹೊಸ ಬಸ್ಸುಗಳು ಆಡ್ ಆಗ್ತಾ ಇರುತ್ತೆ ಮತ್ತೆ ಇನ್ನೂ ಬಸ್ಸುಗಳು ಬೇಕಾಗಿದೆ ಇವತ್ತೆಲ್ಲ 4 MDs ಅವರವರ ದೀಪಾವಳಿಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ ಒಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು ಅಷ್ಟು ಜನ ಓಡಾಡ್ತಾರೆ ಅದೇ ಮತ್ತೆ ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ ಪ್ರತಿನಿತ್ಯ 23,13,04 ಇದರಿಂದ ಆದಾಯ ಬರ್ತಾ ಇದೆ ಮತ್ತೆ ಆದಾಯ ಮತ್ತು ಇತರ ವಿವರಗಳು ಟೋಟಲ್ ಆಗಿ ಒಟ್ಟ 8,946 ಕೋಟಿ ಅಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ ಮತ್ತೆ ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ದೀವಿ ನೋಡಿ ಅದರಿಂದ ಮತ್ತೆ ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು ಮೈನಸ್ 100 ಕೋಟಿ ಏನೋ ಇರ್ಬೋದು ಅಷ್ಟೆ ಮೈನಸ್ 200 ಕೋಟಿ ಆಗಿತ್ತು ಮತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿ 5 ಗ್ಯಾರಂಟಿ ನಲ್ಲಿ 1 ನಮ್ಮ ಇಲಾಖೆಗೆ ಬರುತ್ತೆ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದನ್ನು ಅದನ್ನು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ MDs ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ ನಾಳೆ ನಮ್ಮ ಕರೆದಿದ್ದಾರೆ ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಕರೆದಿದ್ದೀವಿ ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ ನಾಳೆ ಅದನ್ನ ಮುಖ್ಯಮಂತ್ರಿಗಳ ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು ಎಲ್ಲ ನಾಳೆ ಕೊಡ್ತೀವಿ ಇಲ್ಲ ಎಲ್ಲ ರೆಡಿ ಆಗಿದೆ ಆದ್ರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ ಆಮೇಲೆ 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಈಗ ಮಹಿಳೆಯರೆಲ್ಲ ಉಚಿತ ಅಂತ ಹೇಳಿದೀವಿ ನಮ್ಮ ರಾಜ್ಯವರ್ಗನಮ್ಮ ನಾನು ಹೇಳಿದೀನಲ್ಲ ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ ಲೈನ್ಸ್ ಇಲ್ಲ ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ ಅದರಲ್ಲಿ ಕೆಲ್ಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ ಎಲ್ಲಾ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಒಂದ್ನಿಮಿಷ ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MDs ಹತ್ರ
ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ. ಯಾವುದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗೆ ಅಲ್ವಾ, ಗುರುವಾರ ಕ್ಯಾಬಿನೆಟ್ ಇದೆ, ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ, ನಾನು ಇರ್ತೀನಿ, ಅವರು ಕೊಡ್ತೀವಿ. ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ. ಅದೆಲ್ಲ ಮಾಡೋದಿಲ್ಲ. ಈಗ ನೀವು ಮಾಧ್ಯಮದವರು ವಿರೋಧ ಪಕ್ಷದವ್ರ ತರ ಯಾಕೆ ಮಾತಾಡ್ತೀರ? ಒಂದ್ ನಿಮಿಷ ಈಗ ಒಂದ್ ನಿಮಿಷ. ಮಹಿಳೆಯರಿಗೆ ನಾವು ಫ್ರೀ ಅಂತ ಹೇಳಿದೀವಿ ಮ್ಯಾನಿಫೆಸ್ಟೋದಲ್ಲಿ. ಅಷ್ಟಕ್ಕೆ ನೀವು ಇವತ್ತು ಬೇರೆ ಪ್ರಶ್ನೆಗಳು ಕೇಳಬಾರದು. 100% ಕಾನ್ಫಿಡೆಂಟ್ ನೋಡಮ್ಮ. ಈಗ ಏನು ಇಲ್ಲಿ ನಮ್ಗೆ, ನಾವು ಎಲ್ಲ ಮಾಹಿತಿ ಆಪ್ಷನ್ಸ್ ಎರಡು ಮೂರು ತರ ಇಟ್ಕೊಂಡಿದೀವಿ ಅಲ್ವಾ, ನಾವೆಲ್ಲ ಕೊಡ್ತೀವಿ. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲಾ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ, ಅದು ಆಗುತ್ತೆ. ರಾಜ್ಯಾದ್ಯಂತ ಈಗ ಒಂದ್ ನಿಮಿಷ ಹೇಳಿ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ BPL APL ಅಂತ ಏನ ಹೇಳಿದೀವ ಮಹಿಳೆಯರಿಗೆ ಅಂತ ಹೇಳಿದೀವಿ. ಇಲ್ಲಮ್ಮ ಆ ತರ ಏನಿಲ್ಲ, ಎಲ್ಲ ಅದನ್ನ ನಾಳೆ ತೀರ್ಮಾನ. ಅದೆಲ್ಲ ನಾಳೆ ಹೇಳ್ತೀವಿ. ನಾಳೆ ಅಲ್ಲಪ್ಪ, ನಾಳೆ ಮೀಟಿಂಗ್ ಕರೆದಿದ್ದಾರೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ. ಈಗ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಈಗ ಅದೆಲ್ಲ ಏನು ನಾನು ಹೇಳೋದಿಲ್ಲ. ಈಗ ಅದನ್ನೆಲ್ಲ ನೀವು ಈಗ ಕೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಎಲ್ಲಾ ಮಹಿಳೆಯರಿಗೆ ಫ್ರೀ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಅದನ್ನ ಉಳಿದಿರ್ತಕ್ಕಂಥದ್ದು ನಾಳೆ ಮೀಟಿಂಗ್ ಅಲ್ಲಿ ಅವರು ನಮ್ಗೆ ಚೀಫ್ ಮಿನಿಸ್ಟರ್ CM ಅವ್ರು ಏನ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಎಷ್ಟು ಖರ್ಚು ಎಷ್ಟು, ಒಂದ್ ನಿಮಿಷ, ಎಷ್ಟು ಖರ್ಚು ಎಷ್ಟು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮ್ಗೆ. ನಾವು ಅದನ್ನೆಲ್ಲ ನಮ್ಮ MD ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ ಗೆ ಇರ್ತಾರೆ. ಆಮೇಲೆ ನಾಳೆ ಮೀಟಿಂಗ್ ಆದ್ಮೇಲೆ 1ನೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಒಂದ್ ನಿಮಿಷ BJP ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. BJP ಅವ್ರಿಗೆ ಜನ ಏನ್ ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ. ಅವ್ರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡ್ಲಿ ಅವರು. ಅವ್ರ ಹತ್ರ ನಾವೇನ್ಕೋಬೇಕಾಗಿಲ್ಲ. ನಾವೇನು ನಮ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ. ಈಗ ಒಂದ್ ನಿಮಿಷ ಇರಿ, ಎಲ್ಲಾ ಮಹಿಳೆಯರಿಗೂ ಉಚಿತ ಅಂದ್ಮೇಲೆ ಮುಗಿತಲ್ಲ. ಹೆಣ್ಮಕ್ಳಿಗೆಲ್ಲ ಉಚಿತ ಎಲ್ಲ. ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ KSRTC ಮತ್ತೆ BMTCಗೆ ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, MD ಅವರಿದ್ದಾರೆ, ಹಾಗೆ NWO
ಆರ್ಟಿಸಿ ಎಂ ಡಿ ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ ಎಂ ಡಿ ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ ಬಿ ಎನ್ ಎಸ್ ರೆಡ್ಡಿ ಇದ್ರಲ್ಲ, ಸೇಮ್ ಬಿ ಎನ್ ಎಸ್ ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ ನಾಲ್ಕು ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂತ ನಷ್ಟ, ಮತ್ತೆ ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ, ಕೊಟ್ಟು ನಮ್ಮ ಕೆ ಎಸ್ ಆರ್ ಟಿ ಸಿ ಅತ್ಯಂತ ಒಂದು ಪ್ರತಿಷ್ಠಿತ ಕೆ ಎಸ್ ಆರ್ ಟಿ ಸಿ ನಾಲ್ಕು ಕಾರ್ಪೊರೇಷನ್ಸ್ ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮ್ಗೆ ಡಿಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ, ಟ್ರಾನ್ಸ್ಪೋರ್ಟ್ ಬಿಟ್ಟನವ್ರಿಗೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಒಟ್ಟು ವಿಭಾಗಗಳು 16 ಇದೆ, ಘಟಕಗಳು 240. ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ, ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ. ಮತ್ತೆ ನಿಗಮಗಳು ಹೊಂದಿರತಕ್ಕಂತ ಸಿಬ್ಬಂದಿ ಪ್ರಮಾಣನು ಕೂಡ 104,450 ಜನ ಇದ್ದಾರೆ. ವಿದ್ಯಾ ಇಲಾಖೆ ಬಿಟ್ಟರೆ ಉದ್ಯೋಗಗಳಿರ್ತಕ್ಕಂಥದ್ದು ಈ ಒಂದು ಕೆ ಎಸ್ ಆರ್ ಟಿ ಸಿ ಆರ್ ಟಿ ಸಿಗಳಲ್ಲಿ. ಆಮೇಲೆ ಹೊಸ ಬಸ್ಸಸ್ಸು ಕೂಡ ಒಟ್ಟು ಕೆ ಎಸ್ ಆರ್ ಟಿ ಸಿನಲ್ಲಿ 918, ಬಿ ಎಂ ಟಿ ಸಿನಲ್ಲಿ 1894, ಎನ್ ಡಬ್ಲ್ಯೂ 285 ಪ್ಲಸ್ 350, ಕೆ ಎಸ್ ಆರ್ ಟಿ ಕೆ ಕೆ ಆರ್ ಟಿ ಸಿ ಕಲ್ಯಾಣ ಕರ್ನಾಟಕ ಇದು 802 ಬಸ್ಸಸ್ಸು ಈ ವರ್ಷ ಎಲ್ಲ ಆಡ್ ಆಗ್ತಾ ಇದೆ. ಒಟ್ಟಲ್ಲಿ 4,249 ಬಸ್ಸಸ್ಸು ಆಡ್ ಆಗುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರ್ಲೇಬೇಕು. ಮತ್ತೆ ಈಗ ಕೇಂದ್ರ ಸರ್ಕಾರ ಕೂಡ 15 ವರ್ಷ ಆಗಿರ್ತಕ್ಕಂತ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ, ಅದಕ್ಕೆ ಯಾವುದು ನಮ್ಮ ಎಫ್ ಸಿ ಫಿಟ್ನೆಸ್ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗೋದಿಲ್ಲ. ಅದರಿಂದ ಹೊಸ ಹೊಸ ಬಸ್ಸುಗಳು ಆಡ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೂ ಬಸ್ಸುಗಳು ಬೇಕಾಗಿದೆ. ಇವತ್ತೆಲ್ಲ 4 ಎಂ ಡಿಸ್ ಅವರವರ ವಿಭಾಗಗಳಲ್ಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ. ಒಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು? ಅಷ್ಟು ಜನ ಓಡಾಡ್ತಾರೆ. ಅದೇ
ಮತ್ತೆ ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ಪ್ರತಿನಿತ್ಯ 23,13,045 ಇದರಿಂದ ಆದಾಯ ಬರ್ತಾ ಇದೆ. ಮತ್ತೆ ಆದಾಯ ಮತ್ತು ಇತರ ವಿವರಗಳು ಟೋಟಲ್ ಆಗಿ ಒಟ್ಟ 8,946 ಕೋಟಿ ಅಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ. ಮತ್ತೆ ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ವಿ ನೋಡಿ. ಅದರಿಂದ ಮತ್ತೆ ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು ಮೈನಸ್ ಒಂದು 200 ಕೋಟಿ ಏನೋ ಇರ್ಬೋದು ಅಷ್ಟೆ, ಮೈನಸ್ 200 ಕೋಟಿ ಆಗಿತ್ತು. ಮತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ. ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋದಲ್ಲಿ 5 ಗ್ಯಾರಂಟಿ ನಲ್ಲಿ ಒಂದು ನಮ್ಮ ಇಲಾಖೆಗೆ ಬರುತ್ತೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದನ್ನು. ಅದನ್ನು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ MDs ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ. ನಾಳೆ ನಮ್ಮ ಕರೆದಿದ್ದಾರೆ, ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಅಲ್ಲಿ ಕರೆದಿದ್ದೀವಿ. ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ, ನಾಳೆ ಅದನ್ನ ಮುಖ್ಯಮಂತ್ರಿಗಳ ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು. ಎಲ್ಲ ನಾಳೆ ಕೊಡ್ತೀವಿ. ಇಲ್ಲ, ಎಲ್ಲ ರೆಡಿ ಆಗಿದೆ, ಆದ್ರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ. ಆಮೇಲೆ 3-4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ. ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಈಗ ಮಹಿಳೆಯರೆಲ್ಲ ಉಚಿತ ಅಂತ ಹೇಳಿದೀವಿ. ನಮ್ಮ ರಾಜ್ಯವರ್ಗನಮ್ಮ ನಾನು ಹೇಳಿದ್ದೀನಲ್ಲ, ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ. ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ಲೈನ್ಸ್ ಇಲ್ಲ. ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ, ಅದರಲ್ಲಿ ಕೆಲ್ಸಕ್ಕೆ ಹೋಗೋರು ಹೋಗದೆ ಇರೋರು ಅದೆಲ್ಲ ಏನಿಲ್ಲ. ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ. ಎಲ್ಲಾ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದ್ನಿಮಿಷ, ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MDs ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ. ಯಾವ್ದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ. ಗುರುವಾರ ಕ್ಯಾಬಿನೆಟ್ ಇದೆ, ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೋ ಅದ್ರ ಪ್ರಕಾರ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ, ನಾನು ಇರ್ತೀನಿ, ಅವರು ಕೊಡ್ತೀವಿ. ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ. ಅದೆಲ್ಲ ಮಾಡೋದಿಲ್ಲಪ್ಪ. ಈಗ ನೀವು ಮಾಧ್ಯಮದವರು ವಿರೋಧ ಪಕ್ಷದವ್ರ ತರ ಯಾಕೆ ಮಾತಾಡ್ತೀರ? ಒಂದ್ ನಿಮಿಷ ಈಗ ಒಂದ್ ನಿಮಿಷ. ಮಹಿಳೆಯರಿಗೆ ನಾವು ಫ್ರೀ ಅಂತ ಹೇಳಿದೀವಿ ಮ್ಯಾನಿಫೆಸ್ಟೋದಲ್ಲಿ. ಅಷ್ಟಕ್ಕೆ ನೀವು
ಇವತ್ತು ಬೇರೆ ಪ್ರಶ್ನೆ ಕೇಳಬಾರ್ದು ನೋಡಮ್ಮ. ಈಗ ಏನಿಲ್ಲಿ ನಮ್ಗೆ ನಾವು ಎಲ್ಲ ಮಾಹಿತಿ ಆಪ್ಷನ್ಸ್ ಎರಡು ಮೂರು ತರ ಇಟ್ಕೊಂಡಿದೀವಿ ಅಲ್ವಾ, ನಾವೆಲ್ಲ ಕೊಡ್ತೀವಿ. ಒಟ್ಟಿನಲ್ಲಿ ಟೋಟಲ್ ಆಗಿ ಎಲ್ಲಾ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ, ಅದು ಆಗುತ್ತೆ. ರಾಜ್ಯಾದ್ಯಂತ ಈಗ ಈಗ ಒಂದ್ ನಿಮಿಷ ಹೇಳಿ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಬಿಪಿಎಲ್ ಎಪಿಎಲ್ ಅಂತ ಏನ ಹೇಳಿದೀವ ಮಹಿಳೆಯರಿಗೆ ಅಂತ ಹೇಳಿದೀವಿ. ಇಲ್ಲಮ್ಮ ಅದನ್ನ ನಾಳೆ ತೀರ್ಮಾನ, ಅದೆಲ್ಲ ನಾಳೆ ಹೇಳ್ತೀವಿ. ನಾಳೆ ಅಲ್ಲಪ್ಪ, ನಾಳೆ ಮೀಟಿಂಗ್ ಕರೆದಿದ್ದಾರೆ ಕಾನ್ಫರೆನ್ಸ್ ಹಾಲಲ್ಲಿ. ಈಗ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಈಗ ಅದೆಲ್ಲ ಏನು ನಾನು ಹೇಳೋದಿಲ್ಲ. ಈಗ ಅದನ್ನೆಲ್ಲ ನೀವು ಈಗ ಕೇಳಿದ್ರೆ ತಪ್ಪಾಗುತ್ತೆ. ನಮ್ಮ ಎಲ್ಲಾ ಮಹಿಳೆಯರಿಗೆ ಫ್ರೀ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ. ಅದನ್ನ ಉಳಿದಿರ್ತಕ್ಕಂಥದ್ದು ನಾಳೆ ಮೀಟಿಂಗ್ ಅಲ್ಲಿ ಅವರು ನಮ್ಗೆ ಚೀಫ್ ಮಿನಿಸ್ಟರ್ ಸಿಎಂ ಅವ್ರು ಏನ್ ಮಾಡಿದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಎಷ್ಟು ಖರ್ಚು ಎಷ್ಟು, ಒಂದ್ ನಿಮಿಷ, ಎಷ್ಟು ಖರ್ಚು ಎಷ್ಟು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮ್ಗೆ. ನಾವು ಅದನ್ನೆಲ್ಲ ನಮ್ಮ ಎಂ ಡಿ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ ಗೆ ಇರ್ತಾರೆ. ಆಮೇಲೆ ಒಂದೇ ನಾಳೆ ಮೀಟಿಂಗ್ ಆದ್ಮೇಲೆ ಒಂದೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಒಂದ್ ನಿಮಿಷ, ಒಂದ್ ನಿಮಿಷ, ಒಂದ್ ನಿಮಿಷ, ಯಾವ ಒಂದ್ ನಿಮಿಷ ಇರಿ. ಈಗ ಒಂದ್ ನಿಮಿಷ, ಬಿಜೆಪಿಯವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಬಿಜೆಪಿಯವ್ರಿಗೆ ಜನ ಏನ್ ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ. ಅವ್ರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡ್ಲಿ ಅವರು. ಅವ್ರ ಹತ್ರ ನಾವೇನ್ ಕೊಡ್ಬೇಕಾಗಿಲ್ಲ. ನಾವೇನು ನಮ್ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ. ಈಗ ಒಂದ್ ನಿಮಿಷ ಇರಿ, ಎಲ್ಲಾ ಮಹಿಳೆಯರಿಗೂ ಉಚಿತ ಅಂದ್ಮೇಲೆ ಮುಗಿತಲ್ಲ. ಹೆಣ್ಮಕ್ಳಿಗೆಲ್ಲ ಉಚಿತ ಎಲ್ಲ. ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ KSRTC ಮತ್ತೆ BMTC ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, MD ಅವರಿದ್ದಾರೆ, ಹಾಗೆ NWRTC MD ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ MD ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ BNS ರೆಡ್ಡಿ ಇದ್ರಲ್ಲ, ಸೇಮ್ BNS ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ 4 ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂತ ನಷ್ಟ, ಮತ್ತೆ ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ, ಕೊಟ್ಟು ನಮ್ಮ KSRTC ಅತ್ಯಂತ ಒಂದು ಪ್ರತಿಷ್ಠಿತ KSRTC 4 ಕಾರ್ಪೊರೇಷನ್ಸ್, ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ
ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ವರ್ಷ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಸಂಸ್ಥೆಗಳ ಬಗ್ಗೆ ಈಗ ನಿಮ್ಗೆ ಡಿಟೇಲ್ ಆಗಿ ಇದೆಲ್ಲ ಗೊತ್ತಿದೆ ನಿಮ್ಗೆ, ಟ್ರಾನ್ಸ್ಪೋರ್ಟ್ ಬಿಟ್ಟನವ್ರಿಗೆ. ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ, ನಮ್ಮ 4 ಸಾರಿಗೆ ಸಂಸ್ಥೆಗಳ ಹೊಂದಿರುವ ವಿಭಾಗಗಳು ಡೀಟೇಲ್ ಆಗಿ ಕೊಟ್ಟಿದ್ದೀವಿ. ಒಟ್ಟು ವಿಭಾಗಗಳು 16 ಇದೆ, ಘಟಕಗಳು 240. ಹಾಗೆ ವಾಹನಗಳ ಸಂಖ್ಯೆ ಎರಡನೇದರಲ್ಲಿದೆ ನೋಡಿ, ಒಟ್ಟು 23,978 ವಾಹನಗಳು 4 ಕಾರ್ಪೊರೇಷನ್ ಸೇರಿ. ಮತ್ತೆ ನಿಗಮಗಳು ಹೊಂದಿರತಕ್ಕಂತ ಸಿಬ್ಬಂದಿ ಪ್ರಮಾಣನು ಕೂಡ 104,450 ಜನ ಇದ್ದಾರೆ. ವಿದ್ಯಾ ಇಲಾಖೆ ಬಿಟ್ಟರೆ ಉದ್ಯೋಗಗಳು ಇರ್ತಕ್ಕಂಥದ್ದು ಈ ಒಂದು KSRTC RTCಗಳಲ್ಲಿ. ಆಮೇಲೆ ಹೊಸ ಬಸ್ಸಸ್ಸು ಕೂಡ ಒಟ್ಟು KSRTCನಲ್ಲಿ 918, BMTCನಲ್ಲಿ 1894, NW 285 ಪ್ಲಸ್ 350, KSRTC KKRTC ಕಲ್ಯಾಣ ಕರ್ನಾಟಕ ಇದು 802 ಬಸ್ಸಸ್ಸು ಈ ವರ್ಷ ಎಲ್ಲ ಆ್ಯಡ್ ಆಗ್ತಾ ಇದೆ. ಒಟ್ಟಲ್ಲಿ 4,249 ಬಸ್ಸಸ್ಸು ಆ್ಯಡ್ ಆಗುತ್ತೆ. ಯಾಕಂದರೆ ಪ್ರತಿ ವರ್ಷ ಬಸ್ಸುಗಳು ಹಳೇದಾಗ್ತಾ ಇದ್ರೆ ಹೊಸದು ಸೇರಲೇಬೇಕು. ಮತ್ತು ಈಗ ಕೇಂದ್ರ ಸರ್ಕಾರ ಕೂಡ 15 ವರ್ಷ ಆಗಿರ್ತಕ್ಕಂಥ ಬಸ್ಸುಗಳಿಗೆ ಈಗ ಆಟೋಮೆಟಿಕ್ ಆಗಿ ಇದೇ ಸಿಗೋದಿಲ್ಲ. ಅದಕ್ಕೆ ಯಾವುದು ನಮ್ಮ FC ಫಿಟ್ನೆಸ್ ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ಇಲ್ಲಿ ಸಿಗೋದಿಲ್ಲ. ಅದರಿಂದ ಹೊಸ ಹೊಸ ಬಸ್ಸುಗಳು ಆ್ಯಡ್ ಆಗ್ತಾ ಇರುತ್ತೆ. ಮತ್ತೆ ಇನ್ನೂ ಬಸ್ಸುಗಳು ಬೇಕಾಗಿದೆ. ಇವತ್ತೆಲ್ಲ 4 MDs ಅವರವರ ವಿಭಾಗಗಳಲ್ಲಿ ಎಷ್ಟೆಷ್ಟು ಬಸ್ಸಸ್ ಬೇಕು ಅಂತ ಕೂಡ ಹೇಳಿದ್ದಾರೆ. ಮತ್ತೆ ಪ್ರತಿದಿನ ಕಾರ್ಯಾಚರಣೆ ಕಿಲೋಮೀಟರ್ ಲೆಕ್ಕದಲ್ಲೂ ಕೂಡ ಕೊಟ್ಟಿದ್ದೀವಿ ನೋಡಿ. ಒಟ್ಟು ಪ್ರಯಾಣಿಕರ ಸಂಖ್ಯೆ 82,51,000 ಜನ ಪ್ರತಿದಿನ ಪ್ರಯಾಣ ಮಾಡ್ತಾರೆ. ಅಂದ್ರೆ ಎಷ್ಟಾಯ್ತು ತಿಂಗಳಿಗೆ 80 ಲಕ್ಷ ದಿನಕ್ಕೆ ಅಂದ್ರೆ ಎಷ್ಟು ಕೋಟಿ ಆಯ್ತು? ಅಷ್ಟು ಜನ ಓಡಾಡ್ತಾರೆ. ಅದೇ ಮತ್ತೆ ಪ್ರತಿನಿತ್ಯ ಗಳಿಸುವ ಆದಾಯ ಕೂಡ ಇಲ್ಲಿ ಮೆನ್ಷನ್ ಮಾಡಿದೀವಿ. ಪ್ರತಿನಿತ್ಯ 23,13,04 ಇದರಿಂದ ಆದಾಯ ಬರ್ತಾ ಇದೆ. ಮತ್ತೆ ಆದಾಯ ಮತ್ತು ಇತರ ವಿವರಗಳು ಟೋಟಲ್ ಆಗಿ ಒಟ್ಟ 8,946 ಕೋಟಿ ಅಷ್ಟು ಪ್ರತಿ ವರ್ಷ ಆದಾಯ ಬರುತ್ತೆ. ಮತ್ತೆ ಕಾರ್ಯಾಚರಣಾ ವೆಚ್ಚ ಕೂಡ ಕೊಟ್ಟಿದ್ದೀವಿ ನೋಡಿ. ಅದರಿಂದ ಮತ್ತೆ ಸರ್ಕಾರದಿಂದ ಕೂಡ ಅನುದಾನಗಳೆಲ್ಲ ಬಂದಿದ್ರಿಂದ ಈ 4 ಕಾರ್ಪೊರೇಷನ್ಗೆ ಸುಮಾರು ಮೈನಸ್ ಒಂದು 200 ಕೋಟಿ ಏನೋ ಇರ್ಬೋದು, ಅಷ್ಟೆ ಮೈನಸ್ 200 ಕೋಟಿ ಆಗಿತ್ತು. ಮತ್ತೆ ಇದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದೀವಿ. ನಮ್ಮ ಸರ್ಕಾರದ ಮ್ಯಾನಿಫೆಸ್ಟೋನಲ್ಲಿ 5 ಗ್ಯಾರಂಟಿ ನಲ್ಲಿ ಒಂದು ನಮ್ಮ ಇಲಾಖೆಗೆ ಬರುತ್ತೆ, ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡುವಂಥದ್ದನ್ನು. ಅದನ್ನು ನಿನ್ನೆ ಮುಖ್ಯಮಂತ್ರಿಗಳು ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಯವರು ಮತ್ತೆ MDs ಎಲ್ಲ ಕರೆದು ನಿನ್ನೆ ಮಾತಾಡಿದ್ದಾರೆ. ನಾಳೆ ನಮ್ಮ ಕರೆದಿದ್ದಾರೆ, ನಾಳೆ 12 ಗಂಟೆಗೆ ಕಾನ್ಫರೆನ್ಸ್ ಅಲ್ಲಿ ಕರೆದಿದ್ದೀವಿ. ಅವರೆಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ಅದನ್ನ ಮುಖ್ಯಮಂತ್ರಿಗಳ ಮತ್ತೆ ಇನ್ನಿತರ ಸಚಿವರ ಸಮ್ಮುಖದಲ್ಲಿ
ಎಲ್ಲ ಡೀಟೇಲ್ ಆಗಿ ಕೊಡ್ತಾರೆ. ಇನ್ನೇನಾದರೂ ನೀವು ಪ್ರಶ್ನೆ ಹೇಳಿದ್ರೆ ಕೇಳ್ಬೋದು. ಎಲ್ಲ ನಾಳೆ ಕೊಡ್ತೀವಿ. ಎಲ್ಲ ರೆಡಿ ಆಗಿದೆ, ಆದ್ರೆ ನಾಳೆ ಮೀಟಿಂಗ್ ಇರೋದ್ರಿಂದ ಅದೆಲ್ಲ ನಾಳೆ ಮಾತಾಡ್ತೀವಿ. ಆಮೇಲೆ 104 ಆಪ್ಷನ್ಸ್ ಕೊಟ್ಟಿದ್ದಾರೆ, ಅದನ್ನ ಈಗ ಮಾಧ್ಯಮಗಳಿಗೆ ಬಹಿರಂಗ ಮಾಡಕ್ ಹೋಗೋದಿಲ್ಲ. ಮಾಧ್ಯಮ ಡಿಫ್ರೆಂಟ್ ಡಿಫ್ರೆಂಟ್ ನಾಳೆ ಅನುಷ್ಠಾನಕ್ಕೆ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾವುದು ಈ ಒಂದು ಗ್ಯಾರಂಟಿ ಅಂದ್ರೆ ಈಗ ಮಹಿಳೆಯರೆಲ್ಲ ಉಚಿತ ಅಂತ ಹೇಳಿದೀವಿ. ನಮ್ಮ ರಾಜ್ಯವರ್ಗನಮ್ಮ ನಾನು ಹೇಳಿದೀನಲ್ಲ, ಅವರೆಲ್ಲ ಓಡಾಡಿದ್ರೆ ಎಲ್ಲರಿಗೂ ಆಗುತ್ತೆ. ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ಲೈನ್ಸ್ ಇಲ್ಲ. ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದೀವಿ ಅಲ್ವಾ, ಅದರಲ್ಲಿ ಕೆಲ್ಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ. ಮಹಿಳೆಯರು ಎಷ್ಟ್ ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಆಮೇಲೆ ಈಗ ಇದನ್ನ ತೀರ್ಮಾನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ, ಎಲ್ಲಾ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ವಿ ಅಲ್ವಾ. ಇದಕ್ಕೆ ಎಷ್ಟು ಖರ್ಚು ವೆಚ್ಚ ಎಷ್ಟಾಗುತ್ತೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದ್ನಿಮಿಷ, ಎಷ್ಟು ಖರ್ಚು ಎಷ್ಟಾಗುತ್ತೆ ಅನ್ನೋದನ್ನ ಒಂದು ಡೀಟೇಲ್ ಆಗಿ ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ಅಷ್ಟು ಕೆಲಸ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಮ್ಮ MD ಹತ್ರ ಎಲ್ಲ ಡೀಟೇಲ್ ಆಗಿ ಎಲ್ಲ ತಗೊಂಡು ನಾಳೆ ಕೊಡ್ತಾ ಇದ್ದಾರೆ. ರಿಪೋರ್ಟ್ ಬಹಿರಂಗ ಮಾಡಕ್ ಆಗೋದಿಲ್ಲ ನಿಮ್ಗೆ. ಯಾವ್ದು ಮಹಿಳೆಯರಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ಫ್ರೀ. ಈಗ ನಾಳೆ ಮೀಟಿಂಗ್ ಕರೆದಿದ್ದಾರೆ ಮುಖ್ಯಮಂತ್ರಿಗಳು ಅಲ್ವಾ, ಗುರುವಾರ ಕ್ಯಾಬಿನೆಟ್ ಇದೆ. ಗುರುವಾರ ಕ್ಯಾಬಿನೆಟ್ ಅಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಅದ್ರ ಪ್ರಕಾರ ಆಗುತ್ತೆ. ಈಗ ಮುಖ್ಯಮಂತ್ರಿಗಳು ನಮ್ಗೆ ಎಷ್ಟು ಮಾಹಿತಿ ಕೇಳಿದ್ದಾರೆ ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಅಷ್ಟು ಮಾಹಿತಿನ ನಾನು ನಾಳೆನೂ ಇರ್ತೀನಿ, ನಾನು ಇರ್ತೀನಿ, ಅವರು ಕೊಡ್ತೀವಿ. ಉಳಿದಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಇರುತ್ತೆ ತೀರ್ಮಾನ. ಅದೆಲ್ಲ ಮಾಡೋದಿಲ್ಲ. ಈಗ ನೀವು ಮಾಧ್ಯಮದವರು ವಿರೋಧ ಪಕ್ಷದವ್ರ ತರ ಯಾಕೆ ಮಾತಾಡ್ತೀರ? ಒಂದ್ ನಿಮಿಷ ಈಗ ಒಂದ್ ನಿಮಿಷ. ಮಹಿಳೆಯರಿಗೆ ನಾವು ಫ್ರೀ ಅಂತ ಹೇಳಿದೀವಿ ಮ್ಯಾನಿಫೆಸ್ಟೋದಲ್ಲಿ. ಅಷ್ಟಕ್ಕೆ ನೀವು ಇವತ್ತು ಬೇರೆ ಪ್ರಶ್ನೆಗಳು ಕೇಳಬಾರದು. 100% ಕಾನ್ಫಿಡೆಂಟ್ ನೋಡಮ್ಮ. ಈಗ ಏನಿಲ್ಲಿ ನಮ್ಗೆ ನಾವು ಎಲ್ಲ ಮಾಹಿತಿ ಆಪ್ಷನ್ಸ್ ಎರಡು ಮೂರು ತರ ಇಟ್ಕೊಂಡಿದೀವಿ ಅಲ್ವಾ, ನಾವೆಲ್ಲ ಕೊಡ್ತೀವಿ. ಒಟ್ಟಲ್ಲಿ ಟೋಟಲ್ ಆಗಿ ಎಲ್ಲಾ ಮಹಿಳೆಯರಿಗೂ ಫ್ರೀ ಅಂತ ನಾವು ಹೇಳಿದೀವಿ, ಅದು ಆಗುತ್ತೆ. ರಾಜ್ಯಾದ್ಯಂತ ಈಗ ಒಂದ್ ನಿಮಿಷ ಹೇಳಿ, ನಮ್ಮ ಮ್ಯಾನಿಫೆಸ್ಟೋದಲ್ಲಿ BPL APL ಅಂತ ಏನ ಹೇಳಿದೀವ ಮಹಿಳೆಯರಿಗೆ ಅಂತ ಹೇಳಿದೀವಿ. ಇಲ್ಲಮ್ಮ ಆತರ ಏನಿಲ್ಲ, ಎಲ್ಲ ಅದನ್ನ ನಾಳೆ ತೀರ್ಮಾನ, ಅದೆಲ್ಲ ನಾಳೆ ಹೇಳ್ತೀವಿ. ನಾಳೆ ಅಲ್ಲಪ್ಪ, ನಾಳೆ ಮೀಟಿಂಗ್ ಕರೆದಿದ್ದಾರೆ ಕಾನ್ಫರೆನ್ಸ್ ಹಾಲ್ ಅಲ್ಲಿ. ಈಗ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಈಗ ಅದೆಲ್ಲ ಏನು ನಾನು ಹೇಳೋದಿಲ್ಲ. ಈಗ ಅದನ್ನೆಲ್ಲ ನೀವು ಈಗ ಕೇಳಿದ್ರೆ ತಪ್ಪಾಗುತ್ತೆ. ನಮ್ಮ
ಎಲ್ಲಾ ಮಹಿಳೆಯರಿಗೆ ಫ್ರೀ ಅಂತ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ. ಇಂಪ್ಲಿಮೆಂಟ್ ಮಾಡ್ತೀವಿ. ಅದನ್ನ ಉಳಿದಿರ್ತಕ್ಕಂಥದ್ದು ನಾಳೆ ಮೀಟಿಂಗ್ ಅಲ್ಲಿ ಅವರು ನಮ್ಗೆ ಚೀಫ್ ಮಿನಿಸ್ಟರ್ ಸಿಎಂ ಅವ್ರು ಏನ್ ಮಾಡಿದ್ದಾರೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ. ಎಷ್ಟು ಖರ್ಚು ಎಷ್ಟು ಒಂದ್ ನಿಮಿಷ ಎಷ್ಟು ಖರ್ಚು ಎಷ್ಟು ವೆಚ್ಚ ಎಷ್ಟಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ ನಮ್ಗೆ. ನಾವು ಅದನ್ನೆಲ್ಲ ನಮ್ಮ ಎಂ ಡಿ ಅವರು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಾಳೆ ಕ್ಯಾಬಿನೆಟ್ ಗೆ ಇಡ್ತಾರೆ. ಆಮೇಲೆ ಒಂದೇ ನಾಳೆ ಮೀಟಿಂಗ್ ಆದ್ಮೇಲೆ ಒಂದೇ ತಾರೀಕು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ ಆದ್ಮೇಲೆ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡ್ತಾರೆ. ಒಂದ್ ನಿಮಿಷ ಬಿಜೆಪಿ ಅವರು ಹೋರಾಟ ಮಾಡೋದಕ್ಕೆ ಅವಕಾಶನೇ ಕೊಡಲ್ಲ. ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಬಿಜೆಪಿ ಅವ್ರಿಗೆ ಜನ ಏನ್ ಹೇಳಿದ್ದಾರೆ, ರೆಸ್ಟ್ ತಗೊಳ್ಳಿ ಅಂತ ಹೇಳಿದ್ದಾರೆ 5 ವರ್ಷಗಳ ಕಾಲ. ಅವರು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ನಮ್ಗೆ ರಚನಾತ್ಮಕವಾಗಿ ಸಲಹೆಗಳನ್ನ ಕೊಡ್ಲಿ. ಅವರು ಅವ್ರ ಹತ್ರ ನಾವೇನ್ ಹೋಗ್ಬೇಕಾಗಿಲ್ಲ. ನಾವೇನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೀವಿ, ಹೆಣ್ಮಕ್ಳಿಗೆ ಫ್ರೀ ಅಂತ ಮಾಡ್ತೀವಿ. ಈಗ ಒಂದ್ ನಿಮಿಷ ಇರಿ. ಎಲ್ಲಾ ಮಹಿಳೆಯರಿಗೂ ಉಚಿತ ಅಂದ್ಮೇಲೆ ಮುಗಿತಲ್ಲ. ಹೆಣ್ಮಕ್ಳಿಗೆಲ್ಲ ಉಚಿತ. ಎಲ್ಲ ಮಾಧ್ಯಮದ ಬಂಧುಗಳೇ, ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ನಮ್ಮ KSRTC ಮತ್ತೆ BMTC ಎರಡಕ್ಕೂ ಇನ್ಚಾರ್ಜ್ ಇದ್ದಾರೆ, MD ಅವರಿದ್ದಾರೆ, ಹಾಗೆ NWRTC MD ಅವರು, ಆಮೇಲೆ ಕಲ್ಯಾಣ ಕರ್ನಾಟಕ MD ಅವರು, ಹಾಗೆ ನಮ್ಮ ಡೈರೆಕ್ಟರ್ ಪರ್ಸನಲ್ BNS ರೆಡ್ಡಿ ಇದ್ರಲ್ಲ, ಸೇಮ್ BNS ರೆಡ್ಡಿ ಅವರು ಇದ್ರು, ಡೈರೆಕ್ಟರ್ ಪರ್ಸನಲ್ ಅವರಿದ್ದಾರೆ, ಮತ್ತು ಎಲ್ಲ ಇನ್ನಿತರ ಎಲ್ಲ ನಮ್ಮ ಅಧಿಕಾರಿಗಳು ಇದ್ರು. ಇವತ್ತು ಈ 4 ಕಾರ್ಪೊರೇಷನ್ನ ಆರ್ಥಿಕ ಪರಿಸ್ಥಿತಿ, ಹಾಗೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ತಕ್ಕಂತ ನಷ್ಟ, ಮತ್ತೆ ಹೊಸ ಬಸ್ಸುಗಳು ತಗೊಳ್ತಾ ಇರ್ತಕ್ಕಂಥದ್ದು, ಮತ್ತೆ ರಿಕ್ರೂಟ್ಮೆಂಟು, ಈ ಕೋವಿಡ್ ಸಂದರ್ಭದಲ್ಲಿ ರಿಕ್ರೂಟ್ಮೆಂಟ್ಸ್ಗೆ ಸರ್ಕಾರದ ಸ್ವಲ್ಪ ತಡೆ ಆಗಿತ್ತು, ಇದ್ರ ಬಗ್ಗೆ ಎಲ್ಲ ಕೂಡ ಚರ್ಚೆ ಮಾಡಿದ್ದೀವಿ. ಮತ್ತೆ ಇನ್ನು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಹೊಸ ಬಸ್ಸುಗಳು ಓಡಿಸೋದಕ್ಕೆ, ಇದನ್ನೆಲ್ಲ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದೀವಿ. ಮತ್ತೆ ಈ ಡೀಟೇಲ್ ಆಗಿ ಇದನ್ನು ಕೂಡ ನಿಮ್ಗೆಲ್ಲ ಒಂದು ಕಾಪಿ ಕೊಟ್ಟಿದ್ದೀನಿ. ಒಟ್ಟು ನಮ್ಮ KSRTC ಅತ್ಯಂತ ಒಂದು ಪ್ರತಿಷ್ಠಿತ KSRTC 4 ಕಾರ್ಪೊರೇಷನ್ಸ್, ಇಡೀ ದೇಶದಲ್ಲೇ ಒಳ್ಳೆ ಪ್ರತಿಷ್ಠಿತ ಸಾರಿಗೆ ಸಂಸ್ಥೆಗಳಾಗಿ ಇದು ಬೆಳೆದಿತ್ತು. ಸುಮಾರು 350ಕ್ಕಿಂತಲೂ ಹೆಚ್ಚು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಈ ಸಂಸ್ಥೆಗಳು ಪಡೆದಿದೆ. ನಮ್ಮ ದೇಶದಲ್ಲೇ ಎಲ್ಲೂ ಯಾವುದೇ ಸಂಸ್ಥೆಗಳು ಪಡೆದಿರಲಿಲ್ಲ. ನಾನು ಹಿಂದೆ 4 ತಿಂಗಳು ಈ ಇಲಾಖೆ ಮಂತ್ರಿ ಆಗಿದ್ದಾಗ 202 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿತ್ತು. ಮತ್ತೆ 5 ವರ್ಷದಲ್ಲಿ ಮತ್ತೆ ಒಂದು 50 ಪ್ರಶಸ್ತಿಗಳು ಆಡ್ ಆಗಿದೆ. ಇಂಥ ಒಂದು ಸಂಸ್ಥೆಗಳು ಬಗ್ಗೆ ಈಗ ನಿಮ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದೀವಿ.